ನ್ಯೂಸ್ ನೈನ್ ಟುಡೇ ಕನ್ನಡಕ್ಕೆ ಸ್ವಾಗತ. ನಾನು ಶಶಿಧರ್. ಶಾಸಕರುಗಳಿಗೆ ಸಿಎಂ ಒಗ್ಗಟ್ಟಿನ ಪಾಠ. ಈಗೇನು ಹೇಳ್ತಾರೆ ಬಿಜೆಪಿ ನಾಯಕರುಗಳಿಗೆ ಖರ್ಗೆ ಟೋಂಗ್. ಉಡುಪಿ ಪ್ರಕರಣ ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು. ಉತ್ತರಾಖಂಡದಲ್ಲಿ ಡಾಲಿ ಜೊತೆ ದಿಗಂತ್. ಕೆರಿಬಿಯನ್ಸ್ ವಿರುದ್ಧ ಟೀಂ ಇಂಡಿಯಾ ವಿಕ್ರಮ. ಉಡುಪಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೌಚಾಲಯದಲ್ಲಿ ಇಡನ್ ಕ್ಯಾಮ್ರಾ ಇಲ್ಲ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಸುಂದರ್ ಸ್ಪಷ್ಟಪಡಿಸಿದ್ದಾರೆ. ಈಗ ಬಿಜೆಪಿ ನಾಯಕರು ಇದಕ್ಕೆ ಏನ್ ಹೇಳ್ತಾರೆ ಅಂತ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಹಲವು ದಿನಗಳಿಂದ ಒಂದೊಂದು ಸ್ವರೂಪ ಪಡೆಯುತ್ತಿರುವ ಉಡುಪಿ ಶೌಚಾಲಯದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಗುಪ್ತ ಕ್ಯಾಮರಾ ಇಲ್ಲ ಎಂದು ಸ್ವತಃ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಸುಂದರ್ ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ದಿನ ಕ್ರಾಂತಿಕಾರಿಗಳಂತೆ ಹೇಳಿಕೆ ನೀಡುತ್ತಿದ್ದ ಬಿಜೆಪಿ ನಾಯಕರು ಎಲ್ಲಿ ಹೋದ್ರು ಎಂದು ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಪ್ರಿಯಾಂಕರ್ಗೆ ಈ ವಿಚಾರವಾಗಿ ಮಾತನಾಡಿದ್ದು ಉಡುಪಿ ವಿಚಾರವಾಗಿ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಎಂದೇ ಎಬಿವಿಪಿ ಪಕ್ಷದ ಗೃಹ ಸಚಿವರನ್ನೇ ಬಿಟ್ಟಿಲ್ಲ, ಇನ್ನು ಉಡುಪಿ ಪ್ರಕರಣವನ್ನ ಬಿಡುತ್ತಾ ಎಂದು ಲೇವಡಿ ಮಾಡಿದ್ದಾರೆ. ಇನ್ನು ಉಡುಪಿ ಪ್ರಕರಣಕ್ಕೆ ರಾಜಕೀಯ ಬಣ್ಣ ನೀಡುವ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ನಿಶಾನ್ ಜೊತೆ ಸರಸ್ವತಿ, ಕ್ರೈಮ್ ಬ್ಯೂರೋ, ನ್ಯೂಸ್ ನೈನ್ ಟುಡೇ ಕನ್ನಡ. ಇನ್ನು ಉಡುಪಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳಿಗೆ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡಿದೆ. ವಿವಾದದ ಕಿಡಿಯನ್ನ ಒತ್ತಿಸಿರುವ ಉಡುಪಿ ಪ್ರಕರಣದ ಆರೋಪಿಗಳಿಗೆ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡಿದೆ. ಪ್ರಕರಣದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಸುಂದರ್ ಕೂಡ ಅಲ್ಲಿ ಯಾವುದೇ ಇಡನ್ ಕ್ಯಾಮ್ರಾ ಇರಲಿಲ್ಲ ಎಂದಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ಖುಷ್ಬು ಅವರನ್ನ ಟೀಕಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಿಗಳಾದ ಶಬನಾಜ್, ಅಲ್ಫಿಯಾ, ಶಾಫಿಯಾ ಎಂದು ಖುದ್ದು ಕೋರ್ಟ್ಗೆ ಹಾಜರಾಗಿದ್ದು ಘಟನೆ ತೀವ್ರ ಸ್ವರೂಪದ ರಾಜಕೀಯ ಬಣ್ಣವನ್ನು ಪಡೀತಾ ಇದೆ. ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದ್ದು ಖುಷ್ಬು ಇಬ್ಬರು ಹುಡುಗಿಯರ ಹೇಳಿಕೆಯನ್ನ ಪಡೆದಿದ್ದಾರೆ. ಕ್ರೈಮ್ ಬ್ಯೂರೋ, ಪ್ರದೇಶ್, ನ್ಯೂಸ್ ನೈನ್ ಟುಡೇ ಕನ್ನಡ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಹಾಗೂ ಡಾಲಿ ಧನಂಜಯ್ ಅಭಿನಯದ ಉತ್ತರಾಖಂಡ ಚಿತ್ರಕ್ಕೆ ಗುಳಿಕೆ ನಯ ಚಲುವ ದಿಗಂತ್ ಎಂಟ್ರಿ ಆಗಿದೆ. ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಉತ್ತರಾಖಂಡ ಚಿತ್ರಕ್ಕೆ ಗುಳಿಕೆನ್ನ ಚೆಲ್ಲುವ ದಿಗಂತ್ ಎಂಟ್ರಿ ಆಗಿದೆ. ಕೆಆರ್ಜಿ ಸಿನಿಮಾಸ್ ಅಡಿಯಲ್ಲಿ ತಯಾರಾಗುತ್ತಿರುವ ಈ ಚಿತ್ರದಲ್ಲಿ ರಮ್ಯಾ ಅವರ ಕನ್ಬ್ಯಾಕ್ ಸಿನಿಮಾ ಆಗಿದೆ. ಚಿತ್ರದ ನಾಯಕನಾಗಿ ಡಾಲಿ ಧನಂಜಯ್ ನಟಿಸ್ತಾ ಇದ್ದು ಹಲವು ಹಿರಿಯ ನಟರ ಬಹು ತಾರಾಗಣವಿದೆ. ರತ್ನನ್ ಪ್ರಪಂಚ ಚಿತ್ರದ ಯಶಸ್ಸಿನ ನಂತರ ರೋಹಿತ್ ಪದಕಿ ಚಿತ್ರವನ್ನು ನಿರ್ದೇಶಿಸಿದ್ದು ಕಾರ್ತಿಕ್ ಮತ್ತು ಯೋಗಿ ಜಿ ರಾಜ್ ಚಿತ್ರವನ್ನ ಕೆಆರ್ಜಿ ಸ್ಟುಡಿಯೋ ಅಡಿಯಲ್ಲಿ ನಿರ್ಮಿಸುತ್ತಿದ್ದಾರೆ. ದಿಗ್ಗಿ ಎಂಟ್ರಿಯಿಂದ ಉತ್ತರಾಖಂಡದ ನಿರೀಕ್ಷೆ ಮತ್ತಷ್ಟು ಜೋರಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 5 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿದೆ. ಇದನ್ಮೂಲಕವಾಗಿ ಸರಣಿಯಲ್ಲಿ 1-0 ಮುನ್ನಡೆಯನ್ನ ಪಡೆದಿದ್ದು ಕುಲ್ದೀಪ್ ಯಾದವ್ ಅವರ ಫಿರ್ಕಿಗಳಿಗೆ ಕೆರಿಬಿಯನ್ಸ್ ಅಕ್ಷರಶಃ ಗಿರ್ಕಿ ಹೊಡೆದಿದ್ದಾರೆ. ಕೆರಿಬಿಯನ್ ನಾಡಲ್ಲಿ ಟೀಂ ಇಂಡಿಯಾ ತನ್ನ ಪರಾಕ್ರಮವನ್ನು ಮುಂದುವರೆಸಿದೆ. ಬಾರ್ಬುಡೋಸ್ನ ಕೆನಿಂಗ್ಸ್ಟನ್ ಓವಲ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ ಸರಣಿಯಲ್ಲಿ 1-0 ಮುನ್ನಡೆಯನ್ನು ಸಾಧಿಸಿದೆ. ಇಂಡೀಸ್ ಪರ ನಾಯಕ ಶೈವಮ್ ಗಳಿಸಿದ 43 ರನ್ ಸರ್ವಾಧಿಕ ಗಳಿಕೆ. ಟೀಂ ಇಂಡಿಯಾ ಪುರ ಕುಲ್ದೀಪ್ 4, ಜಡೇಜಾ 3 ವಿಕೆಟ್ ಅನ್ನು ಗಳಿಸಿದರು. ನಂತರ ಗುರಿ ಬೆನ್ನಡಿದ ಟೀಂ ಇಂಡಿಯಾ ಇಶಾಂತ್ ಕಿಶಾನ್ರ ಅರ್ಧಶತಕದ ನೆರವಿನಿಂದ 22.5 ಓವರ್ನಲ್ಲಿ ಗುರಿಯನ್ನು ಮುಟ್ಟಿತು. ಬ್ಯಾಟಿಂಗ್ ಕ್ರಮಾಂಕದಲ್ಲಿ ವಿಶ್ವಕಪ್ ದೃಷ್ಟಿಯಿಂದ ಈಗಲೇ ಪ್ರಯೋಗ ಆರಂಭಿಸಿದ ಯುವ ಆಟಗಾರರಿಗೆ ಅವಕಾಶವನ್ನು ನೀಡಲಾಗಿತ್ತು. ನಿಶಾಂತ್, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ 9 ಕನ್ನಡ ಟುಡೇ. ಶಾಸಕರುಗಳು ಬಹಿರಂಗವಾಗಿ ಆರಂಭಿಸಿದ ಪತ್ರ ಸಮರಕ್ಕೆ ಸಿಎಂ ಕರೆದಿದ್ದ ಶಾಸಕರ ಸಭೆ ಅಲ್ಪ ಮುಲಾಮು ಹಚ್ಚಿದೆ. ಸಭೆಯಲ್ಲಿ ಶಾಸಕರು ಅನುದಾನ ಬಿಡುಗಡೆ ವಿಚಾರ, ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳನ್ನು ಕೇಳಿದ್ರು. ಶಾಸಕರುಗಳಿಗೆ ಲಭ್ಯವಾಗಿರೋದ ಕುರಿತು ಹಲವು ಪ್ರಶ್ನೆಗಳು ತೀವ್ರ ಅಸಮಾಧಾನವನ್ನು ಹೊರಹಾಕಿದಾಗ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಕೆ ಹಾಗೂ ಬಜೆಟ್ ಕುರಿತಾದ ವಿಷಯಗಳಿಂದ ಬ್ಯುಸಿ ಆಗಿದ್ದೆ ಅಷ್ಟೇ ಅಂತ ಸಮಾಧಾನ ಪಡಿಸಿದ್ದಾರೆ. ಇನ್ನು ಏನೇ ವಿಷಯ ಇದ್ರೂ ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಿ ಬಹಿರಂಗ ಹೇಳಿಕೆ ಬೇಡ. ಈಗಾಗಲೇ ಕಂಗಾಲಾಗಿರುವ ವಿರೋಧ ಪಕ್ಷಗಳಿಗೆ ಮತ್ತೆ ಮೇಲೇಳುವ ಅವಕಾಶ ನೀಡಬೇಡಿ ಎಂದು ಕಿವಿ ಮಾತು ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ, ಗೊಂದಲ ಬೇಡ ಎಂದು ಶಾಸಕರಿಗೆ ಮನವಿ ಮಾಡಿದ್ದಾರೆ. ನಿಶಾಂತ್ ಜೊತೆ ಚಂದ್ರಭಾನು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 9 ಟುಡೇ ಕನ್ನಡ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.